ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಮೊದಲಿಗೆ ಆಟೋದಲ್ಲಿ ಕರ್ಕೊಂಡು ಬರಲಾಗುತ್ತೆ. ಅದಾದ ಮೇಲೆ ಅವನನ್ನ ಒಂದು ಇಟಿಯೋಸ್ ಕಾರ್ಗೆ ಶಿಫ್ಟ್ ಮಾಡ್ಕೊಂಡು ಅದರ ಮುಖಾಂತರ ಬೆಂಗಳೂರಿಗೆ ಕರ್ಕೊಂಡು ಬರಲಾಗುತ್ತೆ. ಈಗ ಈ ಇಟಿಯೋಸ್ ಕಾರ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಬಳಸಿದಂತ ವಾಹನ ಇದು. ಪ್ರಕರಣದ 8ನೇ ಆರೋಪಿ ರವಿಶಂಕರ್ ಅವರ ಮನೆಯಲ್ಲಿ ಈ ಕಾರನ್ನು ಜಪ್ತಿ ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ಇಟಿಯೋಸ್ ಕಾರ್ ಅನ್ನು ಸೀಸ್ ಮಾಡಿದೆ ಖಾಕಿ KA11 7939 ನಂಬರ್ನ ಕಾರ್ ಇದು. ಈ ಕಾರನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. 8ನೇ ಆರೋಪಿ ರವಿಶಂಕರ್ನನ್ನು ವಶಕ್ಕೆ ಪಡೆದು ಖಾಕಿ ವಿಚಾರಣೆಯನ್ನು ನಡೆಸ್ತಾ ಇದೆ. ರವಿಶಂಕರ್ ಆ ಕಾರ್ನ ಮಾಲೀಕ. ಆ ಕಾರ್ ಮುಖಾಂತರವೇ ಆತ ಬೆಂಗಳೂರಿಗೆ ಬಂದಿದ್ದ. ಬೆಂಗಳೂರಿಗೆ ಬಾಡಿಗೆ ಇದೆ ಬಾ ಅಂತಂದಿದ್ದಕ್ಕೆ ರವಿಶಂಕರ್ ಆ ಕಾರ್ ತಗೊಂಡು ಬಂದಿದ್ದ. ಅದೇ ಕಾರಲ್ಲಿ ರೇಣುಕಾ ಸ್ವಾಮಿಯನ್ನ ಕೂರಿಸ್ಕೊಂಡು ಬೆಂಗಳೂರಿನ RR ನಗರದ ಶೆಡ್ವರೆಗೂ ಕೂಡ ಕರ್ಕೊಂಡು ಹೋಗಲಾಗಿತ್ತು. ಪಟ್ಟಣಗೆರೆ ಶೆಡ್ ಅಂತ ನಾವೇನು ಕರಿತೀವಿ ಆ ಪಟ್ಟಣಗೆರೆ ಶೆಡ್ ಹೊರಭಾಗದವರೆಗೂ ಕೂಡ ಈ ಕಾರ್ ಮುಖಾಂತರನೇ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದು. ಆ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ನೋಡಿ, ಇದೇ ಇಟಿಯೋಸ್ ಕಾರ್. ಇನ್ನೊಂದು ಕಡೆ CCTV ದೃಶ್ಯಗಳಲ್ಲೂ ಕೂಡ ನಿಮಗೆ ನಾವು ತೋರಿಸಿದ್ವಿ. ಇದೇ ಇಟಿಯೋಸ್ ಕಾರ್ ಮುಖಾಂತರವೇ ರೇಣುಕಾ ಸ್ವಾಮಿಯನ್ನ ನೋಡಿ ಇವನೇ ಕರ್ಕೊಂಡು ಹೋಗಿರೋದು. ರವಿಶಂಕರ್ನನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಂತೆ ರವಿಶಂಕರ್ ಮನೆಗೆ ಇವತ್ತು ಸ್ಥಳ ಮಹಜರಿಗೆ ಬಂದಂತ ಸಂದರ್ಭದಲ್ಲಿ ಈ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರಕರಣದ ಆರೋಪಿ ಸಂಖ್ಯೆ 8 ಈತ ರವಿ ಅಂತ. ಬಾಡಿಗೆ ಇದೆ ಬೆಂಗಳೂರಿಗೆ ಅಂತ ಹೇಳಿದಾಗ ಆತ ಕಾರ್ ತಗೊಂಡು ಬರ್ತಾನೆ. ರೇಣುಕಾ ಸ್ವಾಮಿಯನ್ನು ಕೂರಿಸ್ಕೊಂಡು ಅವ್ರು ಹೇಳದಲ್ಲಿ ಕರ್ಕೊಂಡೋಗಿ 4,000 ಬಾಡಿಗೆ ಇಸ್ಕೊಂಡು ವಾಪಸ್ ಬಂದಿರ್ತಾನೆ. ಬಂದು ಆರಾಮಾಗಿ ಚಿತ್ರದುರ್ಗದಲ್ಲಿ ಇರ್ತಾನೆ ಈ ಕೊಲೆ ಪ್ರಕರಣದಲ್ಲಿ. ನಂತರ ಮುಂದಿನ ಹಂತದಲ್ಲಿ ಮೊದಲ ಹಂತದ ಆರೋಪಿಗಳ ಅರೆಸ್ಟ್ ಆದ ಮೇಲೆ ಮಾರನೇ ದಿನ ಈತನನ್ನು ಅರೆಸ್ಟ್ ಮಾಡಲಾಗತ್ತೆ. 2 ದಿನಗಳು ಬಿಟ್ಟು ಈತ ನೇರವಾಗಿ ಈತನೇ ಹೋಗ್ತಾನೆ.